ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಬಣ್ಣದ ಹೋಳಿ ಹಬ್ಬವನ್ನು ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೈಜಿನಾಥ ನಿಂಪನಿ ಹಾಗೂ ರಾಜಕುಮಾರ್ ಡೆಬ್ಬಿ ಅವರ ಮುಂದಾಳತ್ವದಲ್ಲಿ ಯುವಕರು ಸೇರಿದಂತೆ ಎಲ್ಲರೂ ಕೂಡ ಬಣ್ಣವನ್ನು ಪರಸ್ಪರವಾಗಿ ಹಚ್ಚಿಕೊಂಡು ಹೋಳಿ ಹುಣ್ಣಿಮೆ ನಿಮಿತ್ತವಾಗಿ ಕಾಮಣ್ಣನ ಬಗ್ಗೆ ಇರುವ ದೇಶಿ ಹಾಡುಗಳನ್ನು ಹಾಡುತ್ತಾ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದಾರೆ. ಬಳಿಕ ವೈಜಿನಾಥ್ ನಿಂಪನಿ ಅವರು ಮಾತನಾಡಿದ್ದು, ಪ್ರತಿ ವರ್ಷ ಗ್ರಾಮದಲ್ಲಿ ಎಲ್ಲ ವರ್ಗದವರು ಸೇರಿ ತಾರತಮ್ಯ ಇಲ್ಲದೆ ರಂಗಿನಾಟ ಆಡುತ್ತೇವೆ. ಇದರಿಂದ ಪರಸ್ಪರ ಸೌಹಾರ್ದತೆ, ಏಕತೆ, ಬೆಳವಣಿಗೆಗೆ ಸಾಕ್ಷಿಯಾಗುತ್ತಿದೆ. ಹೀಗಾಗಿ ಹಬ್ಬಗಳು ಎಲ್ಲರ ಮನಸ್ಸುಗಳನ್ನು ಉಲ್ಲಾಸಿಸಲು ಬರುತ್ತವೆ. ಅವುಗಳನ್ನು ನಾವು ಅಷ್ಟೇ ಸಡಗರ ಸಂಭ್ರಮದಿಂದ ಕೊಂಡಾಡಬೇಕೆಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಯುವಕರಾದ ಅಂಬಣ್ಣ ವನಕೇರಿ, ಮಲ್ಲಪ್ಪ ಹುಲಗೊಂಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರತಿ ವರ್ಷದಂತೆ ಇವತ್ತು ಕೂಡ 2024ರಲ್ಲಿ ಬೀದರ್ ಜಿಲ್ಲೆದ ಸುಡುಗುಪ್ಪ ತಾಲೂಕಿನ ತಾಳಮಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ಆಚರಣೆ ಮಾಡಲಾಗಿದೆ. ಆದ ಕಾರಣ ಎಲ್ಲ ಆ ಜಾತಿ ಈ ಜಾತಿ ಇಲ್ಲದಂತೆ ಎಲ್ಲ ತಾಳಮಡಿ ಮುಖಂಡರು ಕೂಡಿ ಹೋಳಿ ಆಚರಣೆ ಮಾಡಿದ್ದಾರೆ. ಹಾಗೂ ಕೆಂಪು ಬಣ್ಣ ಹಾಗೂ ಹಸಿರು ಬಣ್ಣ ಹಾಗೂ ಹಳದಿ ಬಣ್ಣ ಮೂರು ಬಣ್ಣಗಳ ಆಚರಣೆ ಮಾಡಲಾಗಿದೆ. ಆದ ಕಾರಣ ಎಲ್ಲ ಊರ ಮುಖಂಡರು ರಾಜಕುಮಾರ್ ಡೆಬ್ಬಿ ಅವರೆಲ್ಲ ಭಾಗವಹಿಸಿದಾರ. ಹಾಗೂ ನಾನು ವೈದ್ಯನಾಥ ನಿಂಪನಿ ಗ್ರಾಮ ಪಂಚಾಯತ್ ಅವರು ರಾಜಕುಮಾರ್ ಡೆಬ್ಬಿ ಅವರು ರಾಜ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಹೋಳಿ ಹುಣ್ಣಿಮೆ ಆಚರಣೆ ಮಾಡಿದ್ದೇವೆ. ಹಾಗೂ ನಾಲ್ಕು ಗಂಟೆಯಲ್ಲಿ ಹನುಮಂತ ಟೆಂಪಲ್ನಲ್ಲಿ ಹೋರಾಟ ಕಾರ್ಯಕ್ರಮ ನಡೆಯುತ್ತೆ. ಬ್ಯೂರೋ ರಿಪೋರ್ಟ್, ಸಜೀಶ್ ಲಂಬುನೋರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your